ಬೆಡ್ಗೆ ದೋಸ್ತಿಗಳೇ ತೋಡಿದ್ರ ಖೆಡ್ಡ, ಗಾಲಿ ಚಿಟ್ ಫಂಡ್ ಕೇಸ್ನಲ್ಲಿ ಜೈಲು ಸೇರಿದ್ರೆ ದೋಸ್ತಿಗಳಿಗೆ ಏನು ಲಾಭ? ಮೈತ್ರಿ ಸರ್ಕಾರಕ್ಕೆ ಪಕ್ಕದ ರಾಜ್ಯದ ಸಿಎಂ ಸಹ ಸಹಕಾರ ನೀಡ್ತಿದ್ದಾರ. ಆ ರಾಜ್ಯದ ಸಿಎಂಗೆ ರೆಡ್ಡಿ ಮೇಲೆ ಅಷ್ಟೊಂದು ಸಿಟ್ಟು ಬರಲು ಕಾರಣ ಏನು? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಾಜಕೀಯ ವೈಷಮ್ಯದಿಂದ ಸಿಸಿಬಿ ಕೈ ಸೇರಿದ ಪ್ರಕರಣ. ಹೈದರಾಬಾದ್ನಲ್ಲೂ ತೋಡಲಾಗಿದೆಯಾ ರೆಡ್ಡಿಗೆ ಖೆಡ್ಡ? ಎಸ್, ದೋಸ್ತಿ ಸರ್ಕಾರ ರಚನೆಯಾದಾಗಿನಿಂದ ಆಪರೇಷನ್ ಕಮಲದ ಭೀತಿ ಇದ್ದೇ ಇದೆ. ಸರ್ಕಾರ ರಚನೆಯಾದಾಗ ಬಿಜೆಪಿಯ ಪ್ರಮುಖ ನಾಯಕರಷ್ಟೇ ಅಲ್ಲ, ಗಣಿಧಣಿಗಳು ಸಹ ದೋಸ್ತಿ ಸರ್ಕಾರ ಕೆಡವಲು ಪ್ಲಾನ್ ಮಾಡಿದ್ರು. ಕೈತೆನೆ ಶಾಸಕರಿಗೆ ಆಫರ್ ಮೇಲೆ ಆಫರ್ ಕೊಟ್ಟಿದ್ರು ಅನ್ನೋ ಆರೋಪಗಳ ಬಗ್ಗೆಯೂ ನಿಮಗೆ ಗೊತ್ತೇ ಇದೆ. ಆದ್ರೀಗ ದೋಸ್ತಿ ಸರ್ಕಾರ ಕೆಡವಲು ಮುಂದಾದ ಗಾಲಿ ಜನಾರ್ದನ ರೆಡ್ಡಿಗೆ ಸರ್ಕಾರವೇ ಖೆಡ್ಡ ತೋಡಿದೆ. ಚಿಟ್ ಫಂಡ್ ಹಗರಣದಲ್ಲಿ ಗಾಲಿ ಆಪ್ತ ಅಲಿಖಾನ್ ಹೆಸರು ಕೇಳಿ ಬರ್ತಿದ್ದಂತೆ ಎಚ್ಚೆತ್ತುಕೊಂಡಿದ್ದ ಮೈತ್ರಿ ಸರ್ಕಾರ ಕೂಡಲೇ ಸಿಸಿಬಿ ಮೂಲಕ ವಿಸ್ತೃತ ತನಿಖೆಗೆ ಆದೇಶಿಸಿದೆ. ಇನ್ವೆಸ್ಟಿಗೇಷನ್ ಆದ್ಮೇಲೆ ಸತ್ಯಾಸತ್ಯತೆಗಳು ಗೊತ್ತಾಗ್ತವೆ. ಯಾರು ಹಣ ಕೊಟ್ಟಿದ್ರು, ಜನಾರ್ದನ್ ರೆಡ್ಡಿ ಅವ್ರಿಗೆ ಕೊಟ್ಟಿದ್ರ, ಅವರ ಕಡೆ ಜನರಿಗೆ ಕೊಟ್ಟಿದ್ರ, ಚೆಕ್ ಮೂಲಕ ಕೊಟ್ಟಿದ್ರ, ಕ್ಯಾಶ್ ಕೊಟ್ಟಿದ್ರ, ಮತ್ತೊಂದು ಯಾರ್ಯಾರು ಇದರಲ್ಲೆಲ್ಲ ಭಾಗಿಗಳಾಗಿದ್ದಾರೆ, ಎಷ್ಟು ಕೊಟ್ಟಿದ್ರು, ಅವರು ಏನೋ 26 ಕೋಟಿ ಅಂತ ಹೇಳ್ತಾರೆ, ಅದು ಎಷ್ಟು ಸತ್ಯ, ಅದೆಲ್ಲವನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನಾನು ಕೂಡ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ವರದಿ ಕೊಡಿ ಅಂತ ಹೇಳಿದ್ದೇನೆ. ಈ ನಡುವೆ ಜನಾರ್ದನ ರೆಡ್ಡಿಯನ್ನ ಕಟ್ಟಿ ಹಾಕಲು ಆಂಧ್ರದಲ್ಲೂ ಖೆಡ್ಡ ತೋಡಲಾಗಿದೆ. ಸದ್ಯ ರೆಡ್ಡಿ ಹೈದರಾಬಾದ್ನಲ್ಲಿರುವ ತಮ್ಮ ನಿವಾಸದಲ್ಲೇ ಇದ್ದಾರೆ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಆದರೆ ರೆಡ್ಡಿ ವಂಚನೆ ಪ್ರಕರಣಗಳ ಬಗ್ಗೆ ಮಾಹಿತಿ ಕಲೆ ಹಾಕುವಂತೆ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರಂತೆ. ರೆಡ್ಡಿ ಮೇಲೆ ನಾಯ್ಡುಗೆ ಅಷ್ಟೊಂದು ಸಿಟ್ಟು ಅನ್ನೋ ಪ್ರಶ್ನೆಗೂ ಉತ್ತರ ಇದೆ. ಲೋಕಸಭಾ ಚುನಾವಣೆ ಹಾಗೂ ಆಂಧ್ರ ವಿಧಾನಸಭಾ ಚುನಾವಣೆಯಲ್ಲಿ ವೈಎಸ್ಆರ್ ಪುತ್ರ ಜಗನ್ಮೋಹನ್ ರೆಡ್ಡಿಗೆ ಗಾಲಿ ಸಹಕಾರ ನೀಡೋದಾಗಿ ಭರವಸೆ ಕೊಟ್ಟಿದ್ರಂತೆ. ಇದಕ್ಕೆ ಕಡಿವಾಣ ಹಾಕುವ ಉದ್ದೇಶದಿಂದ ಚಂದ್ರಬಾಬು ನಾಯ್ಡು ಈ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲದೆ ಬಾಬು ದೋಸ್ತಿ ಸರ್ಕಾರದ ಜೊತೆ ಉತ್ತಮ ಬಾಂಧವ್ಯ ಹೊಂದಿದ್ದು ರೆಡ್ಡಿ ವಿರುದ್ಧ ದೋಸ್ತಿಗಳಿಗೆ ಬಾಬು ಸಹಕಾರ ನೀಡುವ ಸಾಧ್ಯತೆ ಇದೆ. ನಾನು ಅಧಿಕಾರಿಗಳಿಗೆ ಹೇಳ್ತಕ್ಕಂಥದ್ದು, ಇದ್ಯಾವುದು ಕೂಡ ಶಾಶ್ವತ ಅಲ್ಲ. ಈ ರಾಜಕಾರಣಿಗಳು ಕಾನೂನಿನ ಚೌಕಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಇರ್ಬೋದು, ಕಾಂಗ್ರೆಸ್ ಪಕ್ಷ ಇರ್ಬೋದು, ನಾನಿರ್ಬೋದು, ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೇವೆ. ನಾವು ಸಂವಿಧಾನಕ್ಕೆ ಗೌರವವನ್ನ ಕೊಡ್ತೇವೆ, ಸಂವಿಧಾನದ ಕೆಳಗೆ ಕೆಲಸ ಮಾಡ್ತೇವೆ ಅಂತ ಹೇಳಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದೇವೆ. ರೆಡ್ಡಿ ರಾಜಕೀಯ ಭವಿಷ್ಯಕ್ಕೂ ದೋಸ್ತಿಗಳ ಗುನ್ನ. ಹೌದು, ಸಿಸಿಬಿ ತನಿಖಾ ತಂಡ ರೆಡ್ಡಿಗಾಗಿ ತೀವ್ರ ಹುಡುಕಾಟ ನಡೆಸುತ್ತಿದ್ದು ಯಾವುದೇ ಕ್ಷಣದಲ್ಲಾದರೂ ಅರೆಸ್ಟ್ ಆಗುವ ಸಾಧ್ಯತೆ ಇದೆ. ಈ ಬೆಳವಣಿಗೆ ರೆಡ್ಡಿ ರಾಜಕೀಯ ಬದುಕಿಗೂ ಮುಳುವಾಗುವ ಸಾಧ್ಯತೆ ಇದೆ. ಜನಾರ್ದನ ರೆಡ್ಡಿಯಿಂದ ಅಂತರ ಕಾಯ್ದುಕೊಳ್ಳಲು ಬಿಜೆಪಿ ಹೈಕಮಾಂಡ್ನಿಂದ ರಾಜ್ಯದ ನಾಯಕರಿಗೆ ಸೂಚನೆ ಕೂಡ ಬಂದಿದೆ. ರೆಡ್ಡಿ ಬೈ ಎಲೆಕ್ಷನ್ ಅಲ್ಲಿ ಸಿದ್ದರಾಮಯ್ಯ ಪುತ್ರನ ಸಾವಿನ ಬಗ್ಗೆ ಮಾತಾಡಿ ಮುಜುಗರ ಸೃಷ್ಟಿಸಿದ್ರು. ಈಗ ಮತ್ತೊಂದು ಕರ್ಮಕಾಂಡದಲ್ಲಿ ಸಿಲುಕಿಕೊಂಡಿದ್ದಾರೆ. ಈಗಾಗಲೇ ನಮ್ಮ ಪಕ್ಷ ಉಪಚುನಾವಣೆಯಲ್ಲಿ ಮುಖಭಂಗ ಅನುಭವಿಸಿದೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಇದು ಇನ್ನಷ್ಟು ಸಂಕಷ್ಟ ತಂದೊಡ್ಡಬಹುದು. ಹೀಗಾಗಿ ರೆಡ್ಡಿ ಸಂಪರ್ಕ ಮಾಡಬೇಡಿ ಎಂದು ಬಿಜೆಪಿ ಹೈಕಮಾಂಡ್ ಸೂಚನೆ ನೀಡಿದೆ. ಪಕ್ಷದ ಯಾವುದೇ ಜವಾಬ್ದಾರಿ ಇಲ್ಲ. ಯಾವ ಚುನಾವಣೆಯ ನೇತೃತ್ವವನ್ನು ಜನಾರ್ದನ್ ರೆಡ್ಡಿ ಅವರು 2013 ಈಚೆಗೆ ವಹಿಸಿಲ್ಲ. 2013-11 ಮುಂಚೆ ಅವರು ಚುನಾವಣೆ ಜವಾಬ್ದಾರಿ ಹೊತ್ಕೊಂಡಿರ್ಬೋದು. ಆದರೆ ಯಾವಾಗ ಅವರು ಆಪಾದಿತರಾಗಿ ಬಿಜೆಪಿ ರಾಜೀನಾಮೆ ತಗೊಳ್ತೋ ಅವತ್ತಿಂದ ಅವ್ರಿಗೆ ಯಾವುದೇ ಜವಾಬ್ದಾರಿನ ಪಾರ್ಟಿ ಕೊಟ್ಟಿಲ್ಲ. ಹೆಂಗ್ರಿ ನೀವು ಅದಕ್ಕೆ ಯಾಕ್ರಿ ತಳಿಕೆ ಹಾಕ್ತೀರಿ? ಯಾರು ನೀವು ಈಗ ಬಿಜೆಪಿಗೆ ಅದಕ್ಕೂ ಏನು ಸಂಬಂಧ ಇದೆ ಹೇಳಿ? ಹೆಂಗೆ ಕಂಟಕ ಆಗತ್ತೆ ಹೇಳಿ? ಏನು ಸಂಬಂಧ ಇದೆ? ಒಟ್ಟಿನಲ್ಲಿ ಗಾಲಿ ಜನಾರ್ದನ ರೆಡ್ಡಿ ನೋಟು ಅಕ್ರಮ ದಂಧೆಯಲ್ಲಿ ಭಾಗಿಯಾಗಿದ್ದಾರೋ ಇಲ್ವೋ ಅನ್ನೋದು ತನಿಖೆಯಿಂದಷ್ಟೇ ಸತ್ಯಾಂಶ ಹೊರಬರಬೇಕಿದೆ. ಆದರೆ ಬಿಜೆಪಿಗೆ ಗುಲ್ಕನ್ ತಿನ್ನಿಸಲು ದೋಸ್ತಿಗಳು ರೆಡ್ಡಿಗೆ ಖೆಡ್ಡ ತೋಡಿದ್ದು ರಾಜಕೀಯ ಚಾಣಾಕ್ಷತನವೇ ಸರಿ. ಬ್ಯೂರೋ ರಿಪೋರ್ಟ್, ಟಿವಿ 5.